ಕರ್ನಾಟಕ ಟಿವಿಗೆ ಸ್ವಾಗತ. ಇಂದು ನಾವು ಸಮ್ಮರ್ ಸ್ಪೆಷಲ್ ನಲ್ಲಿ ನಾಲ್ಕು ರೀತಿಯ ಮಿಲ್ಕ್ ಶೇಕ್ ರೆಸಿಪಿಯನ್ನ ತಯಾರಿಸೋದು ಹೇಗೆ ಅನ್ನೋ ಬಗ್ಗೆ ತಿಳಿಯೋಣ. ಪಿಸ್ತಾ ಮಿಲ್ಕ್ ಶೇಕ್, ಬಾದಾಮ್ ಮಿಲ್ಕ್ ಶೇಕ್, ಟೂಟಿ ಫ್ರೂಟಿ ಮಿಲ್ಕ್ ಶೇಕ್, ರೋಸ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಿಸ್ತಾ ಮಿಲ್ಕ್ ಶೇಕ್: ಅರ್ಧ ಕಪ್ ನೆನೆಸಿದ ಉಪ್ಪಿಲ್ಲದ ಪಿಸ್ತಾ, ಒಂದು ಸ್ಪೂನ್ ಕೇಸರಿ ದಳ, ಅರ್ಧ ಲೀಟರ್ ಹಾಲು, ಏಲಕ್ಕಿ ಪುಡಿ, ಅಗತ್ಯಕ್ಕೆ ತಕ್ಕಷ್ಟು ಸಕ್ಕರೆ, 2-3 ಐಸ್ ಕ್ಯೂಬ್ಸ್, ಇವಿಷ್ಟು ಪಿಸ್ತಾ ಮಿಲ್ಕ್ ಶೇಕ್ ಮಾಡಲು ಬೇಕಾಗುವ ಸಾಮಗ್ರಿ. ನೆನೆಸಿದ ಪಿಸ್ತಾ ಮತ್ತು ಕೇಸರಿ ದಳವನ್ನು 15 ನಿಮಿಷಗಳ ಕಾಲ ಅರ್ಧ ಕಪ್ ಬಿಸಿ ಹಾಲಿನಲ್ಲಿ ಮತ್ತೆ ನೆನೆಸಿಡಿ. 15 ನಿಮಿಷಗಳ ಬಳಿಕ ಪಿಸ್ತಾ ಮತ್ತು ಕೇಸರಿ ದಳವನ್ನು ಹಾಲಿನ ಸಮೇತವಾಗಿ ಪೇಸ್ಟ್ ಮಾಡಿ. ಈಗ ಅದೇ ಮಿಕ್ಸಿ ಜಾರ್ಗೆ ಹಾಲು, ಏಲಕ್ಕಿ ಪುಡಿ, ಸಕ್ಕರೆ, 2 ಐಸ್ ಕ್ಯೂಬ್ಸ್ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ಪಿಸ್ತಾ ಮಿಲ್ಕ್ ಶೇಕ್ ರೆಡಿ. 1 ಗ್ಲಾಸ್ಗೆ ಈ ಮಿಲ್ಕ್ ಶೇಕ್, ಐಸ್ ಕ್ಯೂಬ್ಸ್, ಪಿಸ್ತಾ ತುಂಡು, 4 ಕೇಸರಿ ದಳ ಹಾಕಿ ಗಾರ್ನಿಶ್ ಮಾಡಿ ಸವಿಯಿರಿ. ಬದಾಮ್ ಮಿಲ್ಕ್ ಶೇಕ್: ಅರ್ಧ ಕಪ್ ನೆನೆಸಿದ ಬದಾಮ್, ಹಾಲು, ಸಕ್ಕರೆ, ಕೇಸರಿ ದಳ, ಏಲಕ್ಕಿ ಪುಡಿ, ಐಸ್ ಕ್ಯೂಬ್ಸ್, ಇವಿಷ್ಟು ಬದಾಮ್ ಮಿಲ್ಕ್ ಶೇಕ್ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು. ಅರ್ಧ ಕಪ್ ಬಿಸಿ ಹಾಲಿಗೆ ಕೇಸರಿ ದಳ ಸೇರಿಸಿ ಮಿಕ್ಸ್ ಮಾಡಿ 15 ನಿಮಿಷಗಳ ಕಾಲ ಇರಿಸಿ. ನಂತರ ನೆನೆಸಿದ ಬದಾಮ್ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಹಾಲಿನೊಂದಿಗೆ ಥಿಕ್ ಪೇಸ್ಟ್ ತಯಾರಿಸಿಕೊಳ್ಳಿ. ಈಗ ಅದೇ ಮಿಕ್ಸಿ ಜಾರ್ಗೆ ಹಾಲು, ಏಲಕ್ಕಿ ಪುಡಿ, ನೆನೆಸಿಟ್ಟ ಕೇಸರಿ ದಳ, ಐಸ್ ಕ್ಯೂಬ್ಸ್, ಸಕ್ಕರೆ ಹಾಕಿ ಬ್ಲೆಂಡ್ ಮಾಡಿದರೆ ಬದಾಮ್ ಮಿಲ್ಕ್ ಶೇಕ್ ರೆಡಿ. ಫ್ರೂಟ್ ಮಿಲ್ಕ್ ಶೇಕ್: ಸಣ್ಣಗೆ ಹೆಚ್ಚಿದ ಬಾಳೆಹಣ್ಣು, ಮಾವಿನ ಹಣ್ಣು, ಪಪ್ಪಾಯಿ, ಪೈನಾಪಲ್, ಆ್ಯಪಲ್, ಗ್ರೇಪ್ಸ್ ಹಾಕಿ ಮಿಕ್ಸ್ ಫ್ರೂಟ್ಸ್ ಬೌಲ್ ತಯಾರಿಸಿ. ಅದನ್ನು ಮ್ಯಾಶ್ ಮಾಡಿ ಅದಕ್ಕೆ ಸಕ್ಕರೆ, ಬದಾಮ್ ಹಾಲು ಹಾಕಿ ಮಿಕ್ಸ್ ಮಾಡಿದರೆ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ. ರೋಸ್ ಮಿಲ್ಕ್ ಶೇಕ್: ರೋಸ್ ಸಿರಪ್, ಹಾಲು, ಸಕ್ಕರೆ, ಐಸ್ ಕ್ಯೂಬ್ಸ್, ಇವಿಷ್ಟು ರೋಸ್ ಮಿಲ್ಕ್ ಶೇಕ್ ಮಾಡಲು ಬೇಕಾಗುವ ಸಾಮಗ್ರಿ. ಜ್ಯೂಸರ್ ಜಾರ್ಗೆ ಹಾಲು, ಸಕ್ಕರೆ, ಐಸ್ ಕ್ಯೂಬ್ಸ್, ರೋಸ್ ಸಿರಪ್ ಹಾಕಿ ಬ್ಲೆಂಡ್ ಮಾಡಿದರೆ ರೋಸ್ ಮಿಲ್ಕ್ ಶೇಕ್ ರೆಡಿ. ಇದನ್ನು ಗುಲಾಬಿ ಹೂವಿನ ಪಕ್ಕಳೆಯೊಂದಿಗೆ ಸರ್ವ್ ಮಾಡಬಹುದು. ಈಗ ಹೇಳಿರುವ ಮಿಲ್ಕ್ ಶೇಕ್ ರೆಸಿಪಿಯಲ್ಲಿ ನೀವು ಹಾಲನ್ನು ಬಿಸಿ ಮಾಡಿ ತಣಿಸಿ ಬಳಸಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.